ಬಟ್ ದಟ್ ಇಟ್ಸ್ ಎ ಪ್ಯೂರ್ಲಿ ಎ ಪರ್ಸನಲ್ ಅಫೇರ್. ನಮ್ಮ ಮನೆಗೆ ಬಂದಿದ್ದೆ ಬಂದಿಲ್ಲ ಅವತ್ತು ನಾನು ಬರ್ತಾ ಇದ್ದೀನಿ ಸರ್ ಬಂದಿಲ್ಲ ಜನ ಆಯಿತು ಒಂದು 45 ಜನ ಆಯಿತು ನಮ್ಮ ಮನೆಯಲ್ಲಿ ಸರ್ 22nd ಅರವಿಂದ್ ಜತಿ ಬಂದಿದ್ದರು ಒಂದು ಕಾಲ್ಗೂ ಶ್ರೀನಿವಾಸ ಹೋಗಿ ಆಸೆ ಕೊಡೋರು ಕುವೆಂಪು ಮತ್ತು ಬುದ್ಧ ಮತ್ತು ಏನೋ ಒಂದು ಡಿಸ್ಕಷನ್ ಇತ್ತು ಆಯ್ತು ಅಂದರೆ ಮಾಡಿದ್ರೆ ಯಾವುದೋ ಚೌಲ್ಟ್ರಿ ಮಾಡ್ಬೋದಲ್ಲ ನಾನು ಒಂದು ಸಾರ್ವಜನಿಕ ಕರೆದಿತ್ತು ಹೊಗೆ ಪಕ್ಷ ಭೋಜಗಳೆಲ್ಲ ಸಿಂಪಲ್ ಆಗಿ ನನಗೆ ವ್ಯಾಪ್ತ ಗರ್ಭಿತವಾಗಿ ಇರಬೇಕು ನಾನೇ ನೋಡ್ಬೇಕು ಅದು ಏನು ನಾನು ಯಾರನ್ನೂ ಏನು ಕರೆದಿಲ್ಲ ಸುಮ್ಮನೆ ವಾಟ್ಸಪ್ ಯಾರೋ ಕೆಲವರು ಒಂದು ಗ್ರೂಪ್ ಮಾಡಿದ್ರು ಅದನ್ನು ಅದನ್ನ ಜನರು ಯಾರು ನಂಬರ್ ಸ್ಟಾಫ್ ಕಳಿಸಿದ್ರು ಅದು ಕೆಲವರು ಜನ ಕನ್ಫ್ಯೂಷನ್ ಆಗಿ ಬಂದಿದ್ದೆ ಗೊತ್ತಾಗಿ ಐ ಮೀನ್ ಟು ಸೇ ನಮ್ಮ ಜೀವನದಲ್ಲಿ ಹಲವಾರು ಕ್ವಶನ್ಸ್ಗಳು ಇರ್ತವೆ ಅದರಲ್ಲಿ ನಿಮ್ಗಳಿಗೂ ಇದೆ ನೀವು ಈಗ ಈಗ ತಾನೇ ಕೇಳಿದ್ರು ಧ್ಯಾನ ಮಾಡಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತಾ ನಿಮ್ಮ ಎದುರುಗಡೆ ಕೂತಿರೋ ನನಗೆ ನಾನು ನನಗೆ ಆಗಿದ್ದೀನಿ 30 years 35 years ದಾಗ ಸ್ಟಾರ್ಟ್ ಆಫ್ ಮೆಡಿಟೇಟಿ 15-16 ವರ್ಷ ಒಂದು ಅದು ಏನಂದರೆ ಇಲ್ಲಿ ಕನೆಕ್ಷನ್ ಡೈರೆಕ್ಟ್ ಆಗಂಥದ್ದು ಈಗ ಎಟ್ ದಿ ಮೊಮೆಂಟ್ ಸ್ವಿಚ್ ಹಾಕೋದು ಕುಂತ್ಕೊಳ್ಳಿ ಎಲೆಕ್ಟ್ರಿಸಿಟಿ ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಬೇಕಾಗಿಲ್ಲ ನನಗೆ ಆಯಿತಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಬೇಕು ಅಂದರೆ ಸ್ವಲ್ಪ ಡೀಪಾಗಿ ಹೋಗ್ಬೇಕಾಗುತ್ತೆ ಟೈಮ್ ಬೇಕು ಎಲೆಕ್ಟ್ರಿಸಿಟಿ ಎಲ್ಲಿ ಮಾಡೋದು ಎಲ್ಲಿ ಜನರೇಟ್ ಮಾಡೋದು ಯಾವ ರೀತಿ ಕನ್ವರ್ಟ್ ಆಯಿತು ಟರ್ಬೈನಲ್ಲಿ ಯಾವ ಸಬ್ಸ್ಟೇಷನ್ ಬಂತು ಯಾವ ಟ್ರಾನ್ಸ್ಫಾರ್ಮರ್ ಬಂತು ಎಷ್ಟು ಕೆವಿಗೆ ಆಯಿತು ಆಮೇಲೆ ಮನೆಯಲ್ಲಿ ಹೆಂಗೆ ಕನ್ವರ್ಟ್ ಆಯಿತು ಒಂದೊಂದು ಏರಿಯಾಗೆ ಒಂದೊಂದು ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರೆ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ರೆಸಿಪಿ ಇಲ್ಲ ನಿಮಗೆ ಸ್ವಿಚ್ ಹಾಕೋದು ನಾವು ಹೇಳ್ತಾರೆ 15-20 ನಿಮಿಷ ಧ್ಯಾನ ಮಾಡಿ ಅದು ಏನಾಗುತ್ತೆ ಅನ್ನೋದು ಆಮೇಲೆ ನೋಡೋಣ ಅರ್ಥ ಆಯ್ತಾ ಈಗ ಬಾಲ ಹೇಳ್ಕೊಂಡಿರ್ತಾರೆ ಏನೋ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಬೇಕು ಬೋರ್ ಸೆಟ್ಟಿಂಗ್ ಮಾಡಬೇಕು ಟೀಮ್ ವರ್ಕ್ ಮಾಡಬೇಕು ಕಮ್ಯೂ ಏನೆಲ್ಲ ಒಳ್ಳೆ ಕಾನ್ಫಿಡೆಂಟಾಗಿ ಇರಬೇಕು ಅದೆಲ್ಲ 0-0 ಅಂತ ಬರ್ತೀನಿ ಅಯ್ಯ ಆ ಸ್ಕೂಲಿಂದ ಬಂದವರೇ ನಾವು ಬಟ್ ಅದ್ರ ಜೊತೆಗೆ ಮೆಡಿಟೇಷನ್ ಆ್ಯಡ್ ಮಾಡಿ ಅಂತ ವಿಟಮಿನ್ ಟ್ಯಾಬ್ಲೆಟ್ ಇದೆ ಅಂದರೆ ನೀವು ಲಾಜಿಕ್ ಹಾಕ್ಬಿಟ್ಟು ಹಿಂಗೆ ಆಗ್ಬಿಡ್ತದೆ ಭಜನೆ ಮಾಡಿದ್ರೆ ಆಗುತ್ತಾ ಭಜನೆ ಮಾಡಿದ್ರೆ ಮೈಂಡ್ ಕಂಟ್ರೋಲ್ ಏಕಾಗ್ರತೆ ಮಾಡಬೇಕು ಅದು ಮಾಡಿ ಹೇಳು ಭಜನೆ ಅವರು ಮಾಡ್ತಾರೆ ಸತ್ಯಸಾಯಿ ಅದಕ್ಕೂ ಸಾಧ್ಯ ಆದರೆ ಮಾಡಿ ಆದರೆ ಬುದ್ಧಂದು ಬಹಳ ಸಿಂಪಲ್ ಯಾವ ನಾಯ್ಸು ಇಲ್ಲ ಜಸ್ಟ್ ಯಾವ ವಾಯ್ಸು ಇಲ್ಲ ಯಾರಿಗೂ ಡಿಸ್ಟರ್ಬ್ ಮಾಡಬೇಕಾಗಿಲ್ಲ ನಿಂದೇ ನಿನ್ನ ಸ್ವಂತ ಯಾವ ಇನ್ಸ್ಟಿಟ್ಯೂಷನ್ದಲ್ಲಿ ಇವತ್ತು ಅಯ್ಯೋ ನಾನು ಚೆನ್ನಾಗಿ ಆಡದೆ ಅಂತ ಗಾಯಕರಲ್ಲೇ